ಜಂಬೂಫಲಸಾರಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ ಗಜವದನ ಹೇ ರಂಪ ವಿಜಯದ್ವದ ಸದರವಿ ಪ್ರತಿಭ ಏಕದಂತ ವೈಕಲ್ಯಾಂತ ಸಿದ್ಧಿ ಬುದ್ಧಿ ದ್ವಯರ ಕಾಂತ ಏಕದಂತ ವೈಕಲ್ಯಾಂತ ಸಿದ್ಧಿ ಬುದ್ಧಿ ದ್ವಯರ ಕಾಂತ ಗಜವದನ ಹೇ ರಂಬ ಮೂಷಿಕ ವಾಹನ ಸರ್ಪಭೂಷಾ ವಾಹನ ಸರ್ಪಭೂಷ ಅಡಿಗಳಿಗೂ ನಿನ್ನನು ನೆನೆದು ಒಂದಿದೆವು ಶ್ರೀ ಗಣೇಶ ಅಡಿಗಳಿಗೂ ನಿನ್ನನು ನೆನೆದು ಒಂದಿದೆವು ಶ್ರೀ ಗಣೇಶ 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 ನೇಶ ನೇಶ ಸಾ 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 ಗಜವದನ ಹೇ ರಂಬ ವಿಜಯದ್ವದ ಸದರವಿ ಪ್ರತಿಭಾ ಏಕದಂತ ವೈಕಲ್ಯಾಂತ ಸಿದ್ಧಿ ಬುದ್ಧಿ ದ್ವಯರ ಕಾಂತ ಏಕದಂತ ವೈಕಲ್ಯಾಂತ ಸಿದ್ಧಿ ಬುದ್ಧಿ ದ್ವಯರ ಕಾಂತ ಗಜವದನ ಹೇ ರಂಬ ಆದಿ ಪ್ರೇಕ್ಷಕನೆ ನಾಟಕದ ಮಾಲೀಕನೆ ಓ ಆದಿ ಪ್ರೇಕ್ಷಕನೆ ನಾಟಕದ ಮಾಲೀಕನೆ ಆದಿ ಪ್ರೇಕ್ಷ ಕಾಣೆ 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 ಕಾಣ ಕನನ ಕನನ ಓ ಆದಿ ಪ್ರೇಕ್ಷಕನೆ ನಾಟಕದ ಮಾಲೀಕನೆ ಓ ಆದಿ ಪ್ರೇಕ್ಷಕನೆ ನಾಟಕದ ಮಾಲೀಕನೆ ಸ್ವೀಕರಿಸೈ ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ನಾಟಕ ಗಜವದನ ಹೇ ರಂಬ ವಿಜಯದ್ವದ ಸದರವಿ ಪ್ರತಿಭಾ ಏಕದಂತ ವೈಕಲ್ಯಾಂತ ಸಿದ್ಧಿ ಬುದ್ಧಿ ದ್ವಯರ ಕಾಂತ ಏಕದಂತ ವೈಕಲ್ಯಾಂತ ಸಿದ್ಧಿ ಬುದ್ಧಿ ದ್ವಯರ ಕಾಂತ ಗಜವದನ ಹೇ ರಂಬ ಶ್ರೀರಾಮ ಕಲಾ ಬಳಗಕ್ಕೆ ಜೈ ಶ್ರೀರಾಮ ಕಲಾ ಬಳಗಕ್ಕೆ ಜೈ ವಿದ್ಯಾ ಗುರುವಕ್ಕೆ ಜೈ ಶನಿದೇವಕ್ಕೆ ಜೈ ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಾರ್ಣಿಷಂ ಅನೇಕದಂತಂ ಭಕ್ತಾನಾಂ ಏಕದಂತ ಉಪಾಸ್ಮೈ ಏಕದಂತ ಉಪಾಸ್ಮೈ
ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಪ್ರಶ್ಚ ರಾಹುಕೇತುವೇ ನಮಃ ರಾಹುಕೇತುವೇ ನಮಃ ರಾಹುಕೇತುವೇ ನಮಃ ರಾಹುಕೇತುವೇ ನಮಃ ಓ ಎನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ ಗಣಪ ಕರೆದಾಗ ಓ ಎನ್ನುವ ಗಣಪ ಓಂಕಾರನಾದಲೋಲ ಏ ಗಣಪ ಓಂಕಾರ ಪ್ರಿಯನೇ ಏ ಗಣಪ ಓಂಕಾರನಾದಲೋಲ ಏ ಗಣಪ ಓಂಕಾರ ಪ್ರಿಯನೇ ಗಣಪ ಓ ಎನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ ಗಜಮುಖವನೆ ಕಣಗಳಿ ಗೋಡೆಯನೆ ಪ್ರಥಮ ಪೂಜೆಯನು ಪಡೆಯುವ ದೇವನೆ ಗಜಮುಖವನೆ ಕಣಗಳಿ ಗೋಡೆಯನೆ ಪ್ರಥಮ ಪೂಜೆಯನು ಪಡೆಯುವ ದೇವನೆ ಮಹಾಗಣಪನೆ ಪರಮ ದಯಾಕರ ಮಹಾಗಣಪನೇ ಪರಮ ದಯಾಕರ ಶಂಭೋ ನಂದನ ಕರೆಯ ನಿನ್ನ ಶಂಭೋ ನಂದನ ಕರೆಯ ನಿನ್ನ ಓ ಎನ್ನುವ ಗಣಪ ಕರೆದ ಓ ಎನ್ನುವ ಗಣಪ ಮಾಯ ವಿನಾಶಕ ಪೂಷಿಕ ವಾಹನ ಮಾಧವವಾಗಿ ಪಾರ್ವತಿ ನಂದನ ಮಾಯ ವಿನಾಶಕ ಪೂಷಿಕ ವಾಹನ ಮಾಧವವಾಗಿ ಪಾರ್ವತಿ ನಂದನ ಆತ್ಮಲಿಂಗವನು ಧರೆಯಲಿ ಇಟ್ಟವನೇ ಆತ್ಮಲಿಂಗವನು ಧರೆಯಲಿ ಇಟ್ಟವನೆ ಬಾಲಗಣೇಶನೆ ಕರೆದು ನಿನ್ನ ಬಾಲಗಣೇಶನೆ ಕರೆದು ನಿನ್ನ ಓ ಎನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ ಓಂಕಾರನಾದಲೋಲ ಗಣಪ ಓಂಕಾರ ಪ್ರಿಯನೇ ಏ ಗಣಪ ಓಂಕಾರನಾದಲೋಲ ಗಣಪ ಓಂಕಾರ ಪ್ರಿಯನೇ ಏ ಗಣಪ ಓ ಎನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ ಪ್ರಥಮದಲ್ಲಿ ವಿಘ್ನ ವಿನಾಶಕನಾದ
ವಿನಾಯಕನನ್ನು ಸ್ತುತಿಸಿದ್ದಾಯಿತು. ವೇದಗಳೆಂಬ ಕೊಂಬೆಗಳಂತೆ, ಶಾಸ್ತ್ರಗಳೆಂಬ ಪುಷ್ಪಗಳಂತೆ, ದುಂಬಿಯಂತೆ ಕಂಗೊಳಿಸುತ್ತಿರುವ ಈ ಸಭಿಕರೆಲ್ಲರಿಗೂ ನನ್ನ ಅನಂತ ಅನಂತ ವಂದನೆಗಳು. ಆಹಾ, ಈ ಸಭಿಕರನ್ನು ನೋಡಿದರೆ ಈ ಸಭೆಯಾದರೂ ಒಂದು ದೇವಲೋಕಕ್ಕೆ ಸಮಾನವಾದಂತೆ ಕಾಣಿಸುತ್ತಿದೆ. ಇರಲಿ, ಇವರ ಮನಸ್ಸನ್ನು ನನ್ನ ಸಹಾಯಕಳಾದ ನಟಿಯನ್ನು ಕರೆಸಿ ಅವಳ ಗಾನ ನೃತ್ಯದಿಂದ ಈ ಸಭಿಕರ ಮನಸ್ಸನ್ನು ಸಂತೋಷಪಡಿಸುವೆನು. ಬೇಗ ಬಾರೆ ರಮಣಿ, ಬಲು ಬೇಗ ಬಾರೆ ರಮಣಿ. ರಮಣಿ ಬಲು ಬೇಗ ಬಾರೆ ರಮಣಿ, ಮಧುರ ಗೀತೆಯ ಗಾನವನಾಡುತ್ತ, ಮಧುರ ಗೀತೆಯ ಗಾನವನಾಡು. ಬೇಗ ಬಾರೆ ರಮಣಿ, ಬಲು ಬೇಗ ಬಾರೆ ರಮಣಿ. ಸಭಿಕರ ಮನಸ್ಸನ್ನು ಸಂತಸ ಪಡಿಸೆ, ಸುಂದರ ತರುಣಿಯ ಬೇಗನೆ ಬಾರೆ, ಸಭಿಕರ ಮನಸ್ಸನ್ನು ಸಂತಸ ಪಡಿಸಿ, ಮಧುರ ಗೀತೆಯ ಗಾನವನಾಡುತ್ತ, ಮಧುರ ಗೀತೆಯ ಗಾನವನಾಡು. ಬೇಗ ಬಾರೆ ರಮಣಿ, ಬಲು ಬೇಗ ಬಾರೆ ರಮಣಿ. ಹರೇ, ನಿನಗೆ ಮಂಗಳವಾಗಲಿ. ಹರೇ, ನನ್ನನ್ನು ಇಷ್ಟೊಂದು ಆತುರವಾಗಿ ಕರೆಸಲು ಕಾರಣವೇನು ಸ್ವಾಮಿ? ದೇವಿ, ಈ ಸಭೆಯನ್ನು ನೋಡಿದೆಯಾ? ಈ ಸಭೆಯಾದರೂ ಒಂದು ದೇವಲೋಕಕ್ಕೆ ಸಮಾನವಾದಂತೆ ಕಾಣಿಸುತ್ತಿದೆ. ಹೌದಲ್ಲವಿ ಸ್ವಾಮಿ? ಹೌದು ದೇವಿ. ಈ ಸಭಿಕರ ಮನಸ್ಸನ್ನು ಯಾವುದಾದರೂ ಒಂದು ಗಾನ ನೃತ್ಯವನ್ನು ಕುರಿತು ಪಾಡಿ ಇವರ ಮನಸ್ಸನ್ನು ಸಂತೋಷಪಡಿಸಲಾಗು ದೇವಿ. ಯಾವ ಗಾನವನ್ನು ಕುರಿತು ಯಾವ ಗಾನವನ್ನು ಪಾಡಲಿ ಸ್ವಾಮಿ? ದೇವಿ, ಈಗ ತಾನೇ ಬಂದಿರುವ ವಸಂತ ಋತುವನ್ನು ಕುರಿತು ಒಂದು ಗಾನವನ್ನು ಪಾಡುವಳಾಗು ದೇವಿ. ಹಾಗೆ ಆಗಲಿ ಸ್ವಾಮಿ.
ಮನ ಮಂದಿರದಿ ನಲಿಯುತ್ತ ಎನ ಮನ ಮಂದಿರದಿ ನಲಿಯುತ್ತ ಆಹಾ
ದೇವಿ. ಕನ್ನಡ ಕಲಾಭಿಮಾನಿಗಳೇ, ಕನ್ನಡ ಕಲಾರಸಿಕರೇ, ಈ ಪೃಥ್ವಿಯಲ್ಲಿ, ಈ ಭರತ ಭೂಮಿಯಲ್ಲಿ ಕರುನಾಡು ಎಂದು ಪ್ರಸಿದ್ಧಿ ಪಡೆದಿರುವ ಕರ್ನಾಟಕದ ಬೆಂಗಳೂರು ನಗರ ಕಾಮಾಕ್ಷಿಪಾಳ್ಯ ಕಾವೇರಿಪುರ ಬಡಾವಣೆಯ ಶ್ರೀರಾಮ ಕಲಾಬಳಗದವರಾದ ನಾವುಗಳು ಇಂದು ಶ್ರೀ ಉಡುಮೆಗೆರೆ ಕ್ಷೇತ್ರದಲ್ಲಿ
ಅನ್ನದಾನಿ ಸರೇಶ್ವರ ಕ್ಷೇತ್ರದಲ್ಲಿ ಭಕ್ತ ಪುರೂರವ ಚಕ್ರವರ್ತಿ ಅಥವಾ ಶನಿಪ್ರಭಾವ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಸನ್ಮಾನ್ಯ ಶ್ರೀ ಎಚ್ ಶಿವಣ್ಣವರ ನಿರ್ದೇಶನದಲ್ಲಿ ಅಭಿನಯಿಸುತ್ತಿದ್ದು ನಮ್ಮ ಕಲಾಭಿಮಾನಿಗಳಲ್ಲಿ ಕಲಾವಾದ್ಯ ವೃಂದದರಲ್ಲಿ ಏನಾದರೂ ತಪ್ಪು ತೊದನುಡಿಗಳು ಕಂಡುಬಂದಲ್ಲಿ ಹಂಸ ಕ್ಷೀರ ನ್ಯಾಯದಂತೆ ಮುನಿಸಬೇಕೆಂದು ಪ್ರಥಮ ಸೂತ್ರಧಾರಿಯಾದ ನಾನು ತಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊಳ್ಳುತ್ತೇನೆ. ಪರಮಾತ್ಮನ ಚರಿತ್ರೆಯನ್ನು ಆದಿಯಿಂದ ಅಂತ್ಯರದು ಇದ್ದು ಕೇಳಿ ಎಲ್ಲರೂ ಆ ಪರಮಾತ್ಮನ ಚರಿತ್ರೆಯನ್ನು ಕೇಳಿ ಎಲ್ಲರೂ ಪಾವನರಬೇಕೆಂದು ಕೇಳಿಕೊಳ್ಳುತ್ತೇನೆ. ಜಗದಾಮೆ ತೆಯೆತು ಜಗದಾಮೆ ತೆಯೆತು ಜಗ ಜನನಿಯೇ ಸ್ವರಗಳ ಸುಲಭದಿ ಕಲಿಸು ತವ ಸುಮ ಕಲ್ಯಾಣಿ ರಾಗ ಸ್ವರಗಳ ಸುಲಭದಿ ಕಲಿಸು ಪ್ರಣಯಾರೂಪಿಣಿ ಬೆಳಗಿಸು ಕಲೆಯನು ಪ್ರಣಯಾರೂಪಿಣಿ ಬೆಳಗಿಸು ಕಲೆಯನು ಭಕ್ತರ ಕಾಯುವ ಸಾರದಾಮ ಭಕ್ತರ ಕಾಯುವ ಸಾರದಾಮ ಜಗದಾಮೆಯೇತು ಜಗ ಜನನಿಯೇ ಸಭಿಕರ ಮನದಲ್ಲಿ ನವಲೀಲೆ ತರಿಸು ಸಭಿಕರ ಮನದಲ್ಲಿ ಜಯ ಜಯ ನಾರಾಯಣ ಜಯನು ತಪಾರಾಯಣ ಹರ ಬ್ರಹ್ಮ ಸ್ವರೂಪನೇ ಹರಿ ಸಮರುಂಡ ನರಯಣಗೆ ಪುರವೈ ನಾರಾಯಣನೋ
ಕರೆಯೊಳಗೆ ಪುರವಣಿ ನಾರಾಯಣ 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 ಪ್ರತಿಷ್ಠಾನ ಪುರದರಸು ಉರುರವನಿಗೂ ಶಾಪಗ್ರಹ ಸ್ಥಳಾದ ಊರ್ವಸಿಗೂ ಲಗ್ನವಾಗಿರುತ್ತೆ. ಗುರು ಹಿರಿಯರು ಭಕ್ತಿ ಭಾವದಿಂದ ವಿಶ್ವಾಸಗಳಿಂದ ನಡೆದುಕೊಳ್ಳದೆ ಹೋದರೆ ಮುಂದೇನಾಗುವುದೆಂಬುದಕ್ಕೆ ಆ ವಶಿ ಕಾರಣ. ಒಂದು ಮಹೇಂದ್ರ ಸಭೆಯಲ್ಲಿ ಅಗಸ್ತ್ಯ ಮಹಾಮುನಿಗಳು ಬಂದಾಗ ಊರ್ವಸಿಯು ಎದ್ದು ನಿಂತು ನಮಸ್ಕಾರ ಮಾಡದೆ ಇದ್ದುದರಿಂದ ಕೋಪಗೊಂಡ ಮಹರ್ಷಿಗಳು ಊರ್ವಶಿಗೆ ಶಾಪನ್ನು ಕೊಟ್ಟರು. ಆಗ ಊರ್ವಶಿಯು ತನ್ನ ಶಾಪವನ್ನು ವಿಮೋಚನೆ ಮಾಡುವಂತೆ ಪರಿಪರಿಯಾಗಿ ಬೇಡಿಕೊಂಡಳು. ಆಗ ಅಗಸ್ತ್ಯ ಮಹಾಮುನಿಗಳು, ನಿನ್ನ ಶಾಪ ವಿಮೋಚನವಾಗಬೇಕಾದರೆ ಎಂದಿಗೆ ನೀನು ಲಗ್ನವಾಗುವ ಪುರುಷನನ್ನು ವಸ್ತ್ರಹೀನಾಗಿ ನೋಡುವೆಯೋ ಆಗ ನಿನ್ನ ಶಾಪ ವಿಮೋಚನೆ ಎಂದು ಹೇಳಿಬಿಟ್ಟು ಹೊರಟು ಹೋದರು. ಆಗ ಊರ್ವಶಿಯು ಭೂಲೋಕಕ್ಕೆ ಬಂದು ಪ್ರತಿಷ್ಠಾನ ಪುರದರಸು ಉದ್ಯಾನವನದಲ್ಲಿ ವಿವರಿಸುತ್ತಿರುವಾಗ ಪುರರವನು ಆಕೆ ರೂಪಕ್ಕೆ ಮರಳಾಗಿ ತನ್ನನ್ನು ಒರೆಸುವಂತೆ ಕೇಳಿಕೊಂಡನು. ಆಗ ಊರ್ವಶಿಯು ತನ್ನ ವೃತ್ತಾಂತವನ್ನು ತಿಳಿಸಿದಳು. ಎಂದಿಗೆ ನೀವು ನನ್ನ ಮುಂದೆ ವಸ್ತ್ರಹೀನಾಗಿ ಬರುವೆಯೋ ಆಗ ನಾನು ದೇವಲೋಕಕ್ಕೆ ಹೋಗುವುದಾಗಿ ತಿಳಿಸಿದಳು. ಅಂತೂ ಅದಕ್ಕೂ ಒಪ್ಪಿದನು ಪುರರು. ಅಂತೂ ಆಕೆಯನ್ನು ಒರೆಸಿದ್ದಾಯಿತು, ಅಗಸ್ತ್ಯರ ಶಾಪ ಫಲಿಸಿದ್ದು, ಇನ್ನು ಊರ್ವಶಿಯ ಶಾಪ ವಿಮೋಚನೆ ಆಗಬೇಕು ಅಷ್ಟೇ. ಇರಲಿ, ನಾನೀಗಲೇ ದೇವಲೋಕಕ್ಕೆ ಹೋಗಿ ಊರ್ವಶಿಗೋಸ್ಕರ ಪರಿತಾಪ ಬಿಡುತ್ತಿರುವ ಮಹೇಂದ್ರನ ಬಳಿಗೆ ಹೋಗಿ ಈ ವಿಷಯವನ್ನು ತಿಳಿಸುವೆನು. ಆಗ ಮುಂದಿನ ಕಾರ್ಯವನ್ನು ನೋಡುವನು. ನಾರಾಯಣ ನಾರಾಯಣ ಕಮಲಾ
ನೆಂಗಿರಲಪ್ಪ ನಾ ನೆಂಗಿರಲೋ ನಾ ನೆಂಗಿರಲೋ ನೆಂಗಿರಲೋ ನಾ ನೆಂಗಿರಲಪ್ಪ ನಾ ನೆಂಗಿರಲೋ ನಾ ನೆಂಗಿರಲೋ ನಾ ನೆಂಗಿರಲೋ ಎರುಳೇ ಗಾಡಿ ನೆಂಜವೆಲ್ಲ ನೋಡಿ ಗಾಡಿ ನೆಜವೆಲ್ಲ ನೋಡಿ ಬೆಂಗಳೂರಿಗೆ ನೋಡಿ ಬೆಂಗಳೂರಿಗೆ ನೋಡಿ ನಂಗೆ ಮದುವೆ ಮಾಡಿ ನಾನಂಗಿರ ನಾನಂಗಿರಲಪ್ಪ ನಾನಂಗಿರಲೋ ನಾನಂಗಿರಲವ ನಾನಂಗಿರಲೋ ಹಾಗಲಕಾಯಿ ಬಣ್ಣವಳಂತ ನೋಡಲ್ಲ ಹಾಗಲಕಾಯಿ ಬಣ್ಣವಳಂತ ನೋಡಲ್ಲ ಅವಳಂದ ಮವ ಅವಳಂದ ಬಿಟ್ಟಂತ ಒಂದೇ ಕಣ್ಣಲ್ಲ ಹೇ ಅವಳಂದ ನಂದ ಒಂದೇ ಕಣ್ಣಲ್ಲ ಹಿಂಗಿರ ಹೇ ಹೆಂಗಿರ ಹೆಂಗಿರಲಪ್ಪ ನಾನಂಗಿರಲು ನಾನಂಗಿರಲವ ನಾನಂಗಿರಲು ಏರೋಪ್ಲೇನ್ ಗಾಡಿ ಬೆಜವೆಲ್ಲ ನೋಡಿ ಏರೋಪ್ಲೇನ್ ಗಾಡಿ ಬೆಜವೆಲ್ಲ ನೋಡಿ ಬೆಂಗಳೂರಿಗೆ ನೋಡಿ ಬೆಂಗಳೂರಿಗೆ ನೋಡಿ ನಂಗೆ ಮದುವೆ ಮಾಡಿ ಬೆಂಗಳೂರಿಗೆ ನೋಡಿ ನಂಗೆ ಮದುವೆ ಮಾಡಿ ಕುಂಬಳಕಾಯಿ ಪಣ್ಣ ತುಂಬಿರೋಣ ಕುಂಬಳಕಾಯಿ ಪಣ್ಣ ತುಂಬಿರೋಣ ಅವಳ್ಕೊಂಡೆ ಹೇ ಅವಳ್ಕೊಂಡೆ ಮಂಜಲ ಅವಳ್ಕೊಂಡು ಬಿಳ್ಕೊಂಡು ಒಂದೇ ಕಣ್ಣ ಅವಳ್ಕೊಂಡೆ ಮಮ ಅವಳ್ಕೊಂಡೆ ಹೇ ಅವಳ್ಕೊಂಡು ನಂಬ್ಕೊಂಡು ಒಂದೇ ಕಣ್ಣ ಹೆಂಗಿರ ಹೆಂಗಿರ ನಮ್ ದೇವೇಂದ್ರಪ್ಪ ಬೇರೆ ಬತ್ತವ್ರು ಬಂದ್ಬಿಡ್ತೀನಿ ಬುದ್ಧಿ ಅಯ್ಯೋ ದೇವಿ ಊರ್ವಸಿ ಪ್ರಿಯತಮೆ ಪ್ರಾಣಕಾಂತೆ ನನ್ನನ್ನು ತೊರೆದು ದೇವಲೋಕವನ್ನು ಬಿಟ್ಟು ಭೂಲೋಕವನ್ನು ಸೇರಿದೆಯಾ ಪ್ರಿಯತಮೆ ಏಕೆ ಮರೆಯಾದೆ ನನ್ನನ್ನು ಮರೆತು ಭೂರ್ವಸಿ ಏಕೆ ಮರೆಯಾದೆ ಭೂರ್ವಸಿ
ಉರ್ವಶಿ, ನಿನ್ನನ್ನು ಹಗಲಿ ವಿರಹ ವೇದನೆ ಎಂಬ ಕೂಪದಲ್ಲಿ ಸಿಲುಕಿ ಬಹುವಾಗಿ ಬಳಲುತ್ತಿದ್ದೇನೆ, ಬಹುವಾಗಿ ಬಳಲುತ್ತಿದ್ದೇನೆ. ನಿನ್ನ ಅನುರಾಗವೆಂಬ ಮಧು ಕ್ಷೀರದಲ್ಲಿ ನನ್ನೊಡನೆ ತೋಯಿಸಿ ನನ್ನೊಡನೆ ಕಾಲ ಕಳೆಯಬಾರದೆ ಪ್ರೇಯಸಿ, ಕಾಲ ಕಳೆಯಬಾರದೆ. ಎಲ್ಲಿರುವೆಯೋ, ಹೇಗಿರುವೆಯೋ, ಏನಾಗಿರುವೆಯೋ ತಿಳಿಯದಲ್ಲ ಪೂರ್ವಸಿ. ನಿನ್ನ ಸವಿ ನೆನಪಿನಲ್ಲೇ ನೊಂದು ಬೆಂದು ಬಳಲುತ್ತಿರುವ ಈ ನಿನ್ನ ಸುರಪತಿಯಲ್ಲಿ ನಿನಗೆ ಕಿಂಚಿತ್ತಾದರೂ ಅನುರಾಗವಿಲ್ಲವೇ? ಕಿಂಚಿತ್ತಾದರೂ ಅನುರಾಗವಿಲ್ಲವೇ? ಹೇಗಿರುವೆಯೋ, ಎಲ್ಲಿರುವೆಯೋ, ಅಯ್ಯೋ. ನಾರಾಯಣ ನಾರಾಯಣ ನಾರಾಯಣ. ಮಹೇಂದ್ರ, ನಿನಗೆ ಶುಭವಾಗಲಿ. ಮಹೇಂದ್ರ ಮಹೇಂದ್ರ ಪೂಜ್ಯರೇ. ಏನು ಸದಾ ಕಾಲವು ಮಂದಹಾಸದಿಂದ ರಾರಾಚಿದ್ದ ನಿನ್ನ ಮುಖ ಕಮಲದಲ್ಲಿ ಕವಹೀನವಾಗಿದೆಲ್ಲ ನನ್ನೊಡನೆ ತಿಳಿಸಬಾರದೆ ಮಹೇಂದ್ರ? ತಮಗರಿವಾಗದ ವಿಚಾರ ಯಾವುದಿದೆ ಪೂಜ್ಯರೇ? ನನ್ನ ಪ್ರೇಯಸಿ, ನನ್ನ ಪ್ರೇಯಸಿಯಾದ ಊರ್ವಶಿಯು ಅಗಸ್ತ್ಯ ಮಹರ್ಷಿಗಳ ಶಾಪಕ್ಕೆ ಗುರಿಯಾಗಿ ನನ್ನಿಂದ ಬಹುದೂರ ಹೋಗಿದ್ದಾಳೆ ಪೂಜ್ಯರೇ, ಬಹುದೂರ ಹೋಗಿದ್ದಾಳೆ. ಆಕೆಯ ಸವಿ ನೆನಪಿನ ಬಲೆಯಲ್ಲಿ ಸಿಲುಕಿ ಬಹುವಾಗಿ ಬಳಲುತ್ತಿದ್ದೇನೆ ಪೂಜ್ಯರೇ, ಬಹುವಾಗಿ ಬಳಲುತ್ತಿದ್ದೇನೆ.
ಈಗ ಆಕೆ ಎಲ್ಲಿರುವಳೋ, ಹೇಗಿರುವಳೋ, ಏನಾಗಿರುವಳೋ ಎಂಬುದೇ ದಿಕ್ಕೆ ತೋಚುತ್ತಿಲ್ಲ ಪೂಜ್ಯರೇ. ದಿಕ್ಕೆ ಮಹೇಂದ್ರ ಪೂಜ್ಯರೇ, ದೇವಲೋಕದಲ್ಲಿ ರಂಭ ಮೇಲಕ್ಕೆ ತ್ರೋತ್ತು ಮೀರಿದ್ದರು. ಹಾ ಹಾ, ಋಷಿಯ ಮೇಲೆ ನಿನಗಿಷ್ಟೊಂದು ಪ್ರೇಮವೇನಯ್ಯ? ನಾರಾಯಣ ನಾರಾಯಣ. ಮಹೇಂದ್ರ ಪೂಜ್ಯರೇ, ನಿನಗೊಂದು ಸಂತೋಷದ ಸುದ್ದಿ ಇರುತ್ತೂ ಮಹೇಂದ್ರ. ಸಂತೋಷದ ಸಮಾಚಾರವೇ? ಹೌದು ಮಹೇಂದ್ರ. ಪೂಜ್ಯರೇ ಮಹೇಂದ್ರ, ಅದೇನೆಂಬುದಾಗಿ ತಿಳಿಸುವರಾಗಿ. ಮಹೇಂದ್ರ, ಭೂಲೋಕದಲ್ಲಿ ಪ್ರತಿಷ್ಠಾನ ಪುರುದುರಸು ಪುರೂರವನಿಗೂ ಶಾಪಗ್ರಸ್ತಳಾದ ಊರ್ವಶಿಗೂ ಲಗ್ನವಾಗಿರುವುದು ಮಹೇಂದ್ರ. ಭೂಲೋಕದ ಮಾನವನ ಜೊತೆಯಲ್ಲಿ ನನ್ನ ಊರ್ವಶಿಯ ವಿವಾಹವೇ ಮಹೇಂದ್ರ. ಪೂಜ್ಯರ ಮಹೇಂದ್ರ, ಅದಾಗ ಕೂಡದು. ಹೋಗಿ ನಿಲ್ಲು ನಿಲ್ಲು ನಿಲ್ಲು. ಅಂದು ಸಭೆಯಲ್ಲಿ ಅಗಸ್ತ್ಯರ ಶಾಪದಿಂದ ಊರ್ವಶಿ ನನ್ನನ್ನು ಶಾಪ ಮುಕ್ತಳಾಗಿ ಅಂತೂ ಆ ಅಗಸ್ತ್ಯರ ಶಾಪ ಫಲಿಸಿದೆ. ಇನ್ನು ಊರ್ವಶಿ ಶಾಪ ವಿಮೋಚನೆ ಆಗಬೇಕು ಅಷ್ಟೇ. ಪೂಜ್ಯರೇ, ಇದಕ್ಕೆ ಯಾವುದಾದರೊಂದು ಮಾರ್ಗೋಪಾಯವನ್ನು ತಾವೇ ತಿಳಿಸಿಕೊಡಬೇಕು ಪೂಜ್ಯರೇ. ಇದಕ್ಕೆ ಉಪಾಯವೇ? ಹೌದು ಪೂಜ್ಯರೇ. ಹಾಗೆ ಈಗ ಬಾಧವಾಯಿತೆ. ಅಗಸ್ತ್ಯರ ಶಾಪ ಫಲಿಸಿದೆ, ಇನ್ನು ಊರ್ವಶಿ ಶಾಪ ವಿಮೋಚನೆ ಆಗಬೇಕು ಅಷ್ಟೇ. ಇರ್ರಿ, ನಾನಿಂದು ಬರಲೆ. ಹಾಗೆ ಆಗಲಿ ಪೂಜ್ಯರಿ, ನನಗೆ ಮಂಗಳವಾಗಲಿ. ನಾರಾಯಣ ನಾರಾಯಣ. ನಿನ್ನಯ ನಾಮ ಪರಂದಾಮಾ.